ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ರಕ್ತಚಂದನ ಹಾಗೂ ಶ್ರೀಗಂಧದ ಮರಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ಕಟ್ಟಿಗೇನಹಳ್ಳಿಯಲ್ಲಿ ಮಧ್ಯರಾತ್ರಿ ನೂರಾರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಸ್ಮಗ್ಲರ್ ಅಪ್ಪ ಹಾಗೂ ಮಗನನ್ನ ಬಂಧಿಸಿದ್ದಾರೆ. ರಿಯಾಜ್ ಮತ್ತು ಬಾಬಾ ಬಂಧಿತ ಪ್ರಮುಖ ಆರೋಪಿಗಳು. 7 ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಸ್ಮಗ್ಲರ್ಗಳಿಂದ ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಹಣ, ಶ್ರೀಗಂಧದ ತುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಡಿಸಿಪಿ ದೇವರಾಜ್ ಅಬ್ದುಲ್ ಅಹದ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು. ಇದು ಪೊಲೀಸರ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಬಹುದು. ಯಾವ ರೀತಿಯಾಗಿ ಖತರ್ನಾಕ್ ಕಳ್ಳರನ್ನ ಅಂದರ್ ಮಾಡಿದ್ರು, ಒಂದು ದೊಡ್ಡ ಟೀಮ್ ಅನ್ನ ರಚಿಸಿ ಮಧ್ಯರಾತ್ರಿ ನುಗ್ಗಿದಂತ ಪೊಲೀಸರ ತಂಡ ಅವರೆಲ್ಲರೂ ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ತಮಿಳುನಾಡು ಕೇರಳ ಗ್ಯಾಂಗ್ ಸಹಾಯದಿಂದ ಇವರು ಸಾಕಷ್ಟು ಕಳವನ್ನ ಮಾಡ್ತಾ ಇದ್ರು. ತಮಿಳುನಾಡಿನಲ್ಲಿ ಇಳಿಯರಾಜ ಟೀಮ್ನ ಬಂಧನ ಕೂಡ ಆಗಿದೆ. ರಕ್ತ ಚಂದನ, ಅದೇ ರೀತಿಯಾಗಿ ವಾಹನಗಳನ್ನ ಡ್ಯೂಪ್ಲಿಕೇಟ್ ಆಗಿ ಓಎಲ್ಎಕ್ಸ್ ನಲ್ಲಿ ನಂಬರ್ ಗಳನ್ನ ನೋಟ್ ಮಾಡಿಕೊಂಡು ಅದೇ ರೀತಿಯಾಗಿ ಡ್ಯೂಪ್ಲಿಕೇಟ್ ನಂಬರ್ ಪ್ಲೇಟ್ ಗಳನ್ನ ರೆಡಿ ಮಾಡಿ ತಮ್ಮ ವಾಹನಗಳಿಗೆ ಅದನ್ನು ಹಾಕೊಂಡು ಅದರಿಂದ ಕಳ್ಳತನ ಮಾಡ್ತಾ ಇದ್ರು. ಆ ಮೂಲಕ ಡೈವರ್ಟ್ ಆಗ್ತಾ ಇತ್ತು ಕೇಸ್. ಫೈನಲಿ ಆ ಒಂದು ಚಕ್ರವ್ಯೂಹವನ್ನ ಭೇದಿಸಿದ್ದಾರೆ. ಇನ್ನು ಗ್ಯಾಂಗ್ ಬ್ರದರ್ಸ್ ಹೇಗೆ ಸಿಕ್ ಹಾಕೊಂಡ್ರು, ಹೇಗೆಲ್ಲ ಕಳ್ಳತನಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಅಂತ ಡಿಸಿಪಿ ದೇವರಾಜ್ ಅವರು ವಿವರಿಸಿದ್ದು ಹೀಗೆ. ಇದರ ಹಿಂದೆ ಒಂದು ವ್ಯವಸ್ಥಿತ ಗ್ಯಾಂಗ್ ಇದೆ ಕರ್ನಾಟಕದಲ್ಲಿ. ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಮತ್ತು ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಅಂತ ನಮಗೆ ಗೊತ್ತಾಯ್ತು. ಅದರ ಪತ್ತೆ ಹಚ್ಚುತ್ತಾ ಹೋದಾಗ ಅಮ್ದದುಲ್ಲಾ ಬ್ರದರ್ಸ್, ಇಬ್ಬರು ಬ್ರದರ್ಸ್ ಬಾಗಲೂರಿನಲ್ಲಿ ಇರುವಂತಹ ವ್ಯಕ್ತಿಗಳು, ಅವರಿಬ್ಬರು ಫೀಲ್ಡ್ ನಲ್ಲಿ ಬಹಳ ಆಕ್ಟಿವ್ ಇದ್ದಾರೆ. ಅವರು ತಮಿಳುನಾಡಿನ ಏರ್ಕಾಡ್ ನಿಂದ ಇಳಯರಾಜ ಗ್ಯಾಂಗ್ ಅನ್ನ ಕರೆಸಿಕೊಂಡು, ಮೊದಲು ರಾಜೇಂದ್ರ ಅಂತ ಅವ್ರ ಗ್ಯಾಂಗ್ ನ ಕರೆಸ್ತಾ ಇದ್ರು. ಇತ್ತೀಚೆಗೆ ಇಳಯರಾಜ ಅವ್ರ ಗ್ಯಾಂಗ್ ಅನ್ನ ಕರೆಸಿಕೊಂಡು ರೆಕ್ಕಿ ಮಾಡಿ ರಾತ್ರಿ ಹೊತ್ತು ಬಹಳ ಕೇರ್ಫುಲ್ ಆಗಿ ಅದನ್ನ ಗೊತ್ತಾಗದಾಗೆ, ಅಂದ್ರೆ ಆ ನಿವಾಸದಲ್ಲಿ ಸರ್ಕಾರಿ ಬಂಗ್ಲೆಗಳಿರುವಂತಹ ಇವರಿಗೆ ವಾಸ್ ಅಂತ ಇವರಿಗೆ ಗೊತ್ತಾಗದಾಗೆ ಬಹಳ ಕೇರ್ಫುಲ್ ಆಗಿ ಅದನ್ನ ಕಡಿತಾ ಇದ್ರು. ಹಾಗಾಗಿ ಆ ಇಳಯರಾಜ ಆ ಟೀಮ್ ಅನ್ನ ನಾವು ಇತ್ತೀಚೆಗೆ ಬಂಧಿಸಿದ್ವಿ, ಮತ್ತೆ ಅಮ್ದುದುಲ್ಲಾ ಅವರನ್ನ ಬಂಧಿಸಿದ್ವಿ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗಂಧದ ಮರಗಳ ಕಳ್ಳತನವಾಗ್ತಿತ್ತು, ಎಲ್ಲಿ ಸಂಗ್ರಹ ಆಗ್ತಾ ಇತ್ತು, ಅದನ್ನ ಹೇಗೆ ಪ್ರೇರೇಪಿಸ್ತಿದ್ರು ಅಂತ ಕೂಡ ಡಿಸಿಪಿ ಮಾಹಿತಿ ಕೊಟ್ರು. ಕಳೆದ 4-5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗಂಧದ ಮರ ಕಳ್ಳತನ ಆಗಿದೆ, ರೆಡ್ ಸ್ಯಾಂಡರ್ ಕಳ್ಳತನ ಆಗಿದೆ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಎಲ್ಲಾ ರೆಡ್ ಸ್ಯಾಂಡರ್ ಮತ್ತೆ ಸ್ಯಾಂಡಲ್ ವುಡ್ ಅನ್ನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ ಕಟಿಗೇನಹಳ್ಳಿ ಅಂತ. ಈ ಕಟಿಗೇನಹಳ್ಳಿನಲ್ಲಿ ಕೆಲವು ವ್ಯಕ್ತಿಗಳು ಇದನ್ನ ರಿಸೀವ್ ಮಾಡ್ತಾರೆ, ಮತ್ತೆ ಅವರೇ ಇದಕ್ಕೆ ಪ್ರೇರೇಪಿಸ್ತಾರೆ, ಇದಕ್ಕೆ ಬೇಕಾದಂತ ವಾಹನಗಳನ್ನ ಕೊಡ್ತಾರೆ ಅಂತ ಕೂಡ ನಮ್ಮಲ್ಲಿ. ಹಾಗೆಯೇ ಕಿಂಗ್ ಪಿನ್ ಯಾರು, ಅವರು ಹೇಗೆ ಆಪರೇಷನ್ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಆ ಒಂದು ಮಾಹಿತಿಯನ್ನು ಕೂಡ ದೇವರಾಜ್ ಅವರು ಕೊಟ್ರು. ಮೇನ್ ಕಿಂಗ್ ಪಿನ್ ಅದರಲ್ಲಿ ನಮಗೆ ಗೊತ್ತಾಗಿದ್ದು ರಿಯಾಜ್ ಮತ್ತು ಅವನ ಮಗ. ಸೊ ಇವ್ರು ರಿಯಾಜ್ ಮತ್ತು ಇವ್ರ ಮಗ ಬಹಳ ಮೋಡಸ್ ಆಪರೇಂಟ್ ಇದೆ. ಅವರು ಯಾವುದೇ ಕಾರಣಕ್ಕೂ ಆ ಕಟಿಗೇನಹಳ್ಳಿ ಹಳ್ಳಿಯನ್ನ ಬಿಟ್ಟು ಹೊರಗಡೆ ಬರೋದಿಲ್ಲ. ಅವ್ರದ್ದು ಆಪರೇಷನ್ ಆ ಹಳ್ಳಿಯಲ್ಲೇ ಇರುತ್ತೆ. ರಿಸೀವ್ ಮಾಡ್ಬೇಕಾದ್ರೆ ಮಧ್ಯರಾತ್ರಿ ಆ ಊರು ಹಿಂದ್ಗಡೆ ಯಾವ್ದಾರ ಒಂದು ನೀಲಗಿರಿ ತೋಪ್ನಲ್ಲಿ ರಿಸೀವ್ ಮಾಡ್ತಾರೆ. ಡೆಲಿವರಿ ಮಾಡ್ಬೇಕಾದ್ರು ಅಷ್ಟೇ, ಯಾರಿಗಾದ್ರೂ ಕರೆಸ್ಕೊಂಡು ನಾನು ರಾತ್ರಿ ಸಮಯದಲ್ಲಿ ಡೆಲಿವರಿ ಮಾಡ್ತೇನೆ. ಇನ್ನು ಸ್ಮಗ್ಲರ್ಸ್ ಅರೆಸ್ಟ್ ಮಾಡಲು ಹಲವು ಬಾರಿ ಹೋದಾಗ ಇಡೀ ಊರಿನ ಜನ ಪೊಲೀಸರ ಮೇಲೆ ಕಲ್ಲನ್ನ ತೂರ್ತಾ ಇದ್ರಂತೆ. ಇದ್ರ ಬಗ್ಗೆ ಕೂಡ ಡಿಸಿಪಿ ದೇವರಾಜ್ ಅವರು ತಿಳಿಸಿದ್ರು. ಕಳೆದ 2-3 ವರ್ಷಗಳಿಂದಗಡೆ ಇವರನ್ನ ಬಂಧಿಸೋದಕ್ಕೆ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲವು ಎಫರ್ಟ್ಸ್ ಮಾಡಿದ್ದಾರೆ. ಆ ಹಳ್ಳಿಗೆ ಹೋದಾಗ ಇವ್ರದ್ದು ಏನು ಎಮ್ಮು ಅಂದ್ರೆ ಇಡೀ ಹಳ್ಳಿ ಹಳ್ಳಿನೇ ಪೊಲೀಸ್ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸೋದು ಇವರ ಎಮ್ಮು. ಹಾಗಾಗಿ ಈ ಹಳ್ಳಿಗೆ ಪೊಲೀಸ್ನವರು ಕಳೆದ 4-5 ವರ್ಷಗಳಿಂದ ಯಾವುದೇ ಪೊಲೀಸ್ ಅಧಿಕಾರಿ ಆಗಲಿ ಸಿಬ್ಬಂದಿ ಆಗಲಿ ಹೋಗಿ ಇವರನ್ನ ಕರ್ಕೊಂಡು ಬರೋದಕ್ಕೆ ಆಗಿರಲಿಲ್ಲ. ಕಾರ್ಯಾಚರಣೆ ವೇಳೆ ಲಕ್ಷಾಂತರ ರೂಪಾಯಿ ಹಣ ಮತ್ತು ಚಿನ್ನಾಭರಣವನ್ನ ವಶಪಡಿಸಿಕೊಳ್ಳಲಾಗಿದೆ. ನಮ್ದೇ ಇನ್ಫಾರ್ಮೇಶನ್ ಸೆಟ್ ಮಾಡಿ ನಿನ್ನೆ ಮಾನ್ಯ ಪೊಲೀಸ್ ಆಯುಕ್ತರ ಅನುಮತಿ ಪಡೆದು ನಮ್ಮ ವಿಭಾಗ ಕೇಂದ್ರ ವಿಭಾಗದ ಸುಮಾರು 8 ಪೊಲೀಸ್ ಇನ್ಸ್ಪೆಕ್ಟರ್ಸ್ ಮತ್ತೆ 10 ಸಬ್ ಇನ್ಸ್ಪೆಕ್ಟರ್ಸ್ ಮತ್ತೆ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಅಬ್ದುಲ್ ಅಹದ್ ಅವರ 4 ಇನ್ಸ್ಪೆಕ್ಟರ್ಸ್, ಒಂದು 10 ಸಬ್ ಇನ್ಸ್ಪೆಕ್ಟರ್ಸ್ ಮತ್ತೆ ಅವರ ಒಂದು 30 ಸ್ಟಾಫ್, 3 KSRP ವಾಹನಗಳು ಎಲ್ಲ ಸೇರಿ ಸುಮಾರು 200 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬೆಳಗಿನ ಜಾವ 3 ಗಂಟೆಗೆ ಹಳ್ಳಿಗೆ ನಾವು ದಾಳಿ ಮಾಡಿದ್ವಿ. ಹಳ್ಳಿನ ಸುತ್ತುವರೆದು ಒಂದು 4 ಮನೆಯನ್ನ ಸರ್ಚ್ ಮಾಡಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ದೊರೆತಿದ್ದು ರಿಯಾಜ್ ಮತ್ತು ಅವ್ರ ಮಗ. ಸೊ ಅವರಿಗೆ ಬಹಳ ಎಫರ್ಟ್ಸ್ ಮಾಡಿ ಕನ್ವಿನ್ಸ್ ಮಾಡಿದ್ವಿ, ಬಟ್ ಡೋರ್ ಓಪನ್ ಮಾಡಲಿಲ್ಲ. ಸೊ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಮೇಲ್ಗಡೆಯಿಂದ ಇಳಿದು ನಮ್ಮವರು. ಸೊ ಒಳಗಡೆ ಒಂದು ಡೋರ್ ಓಪನ್ ಮಾಡಿ ಆಮೇಲೆ ಮೂರು ಡೋರ್ ಇತ್ತು, ಅದನ್ನು ಬ್ರೇಕ್ ಮಾಡಿ ಅವರನ್ನ ಕಸ್ಟಡಿ ತಗೊಂಡಿದ್ವಿ ಮಗ ಮತ್ತೆ ಇದನ್ನ. ಸೊ ಮನೆಯನ್ನ ನ್ಯಾಯಾಲಯದ ಆದೇಶ ಮೇರೆಗೆ, ಅಂದ್ರೆ ನಾವು ಒಂದು ಸರ್ಚ್ ವಾರೆಂಟ್ ತಗೊಂಡಿದ್ವಿ ನ್ಯಾಯಾಲಯದಲ್ಲಿ.
ಸರ್ಚ್ ವಾರೆಂಟ್ ತಗೊಂಡು ಮನೆಯನ್ನ ಸಂಪೂರ್ಣವಾಗಿ ಸರ್ಚ್ ಮಾಡಿದಾಗ ರಿಯಾಜ್ ಮನೆಯಲ್ಲಿ ಸುಮಾರು 35 ಲಕ್ಷದಷ್ಟು. ಯಾಸಿನ್ ಮಾತಾಡ್ತಾ, ಖತರ್ನಾಕ್ ಗ್ಯಾಂಗ್ ಓಎಲ್ಎಸ್ ನಲ್ಲಿ ಪ್ಲಾನ್ ಮಾಡಿ ಬರುವಂತ ವಾಹನಗಳು ಯಾರು ಪೋಸ್ಟ್ ಮಾಡಿರ್ತಾರೆ ಆ ನಂಬರ್ ಗಳನ್ನ ಚೇಂಜ್ ಮಾಡಿ ಅವರು ಅದನ್ನ ಅವ್ರ ವೆಹಿಕಲ್ ಗಳಿಗೆ ಹಾಕೊಂಡು ಅಲ್ಲಿ ವರ್ಕ್ ಮಾಡ್ತಿದ್ರಂತೆ. ಇವ್ರ ಕೆಲಸ ಏನಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದು ಮತ್ತೆ ಒಂದು ವೆಹಿಕಲ್ ಸಪ್ಲೈ ಮಾಡೋದು ಇವ್ರ ಕೆಲಸ. ಇವ್ರು ವೆಹಿಕಲ್ಸ್ ಕೊಡ್ತಾರೆ. ಸೊ ವೆಹಿಕಲ್ಸ್ ಏನಂದ್ರೆ ಇವ್ರ ತರ ಸುಮಾರು ಒಂದು 10 ನಂಬರ್ ಪ್ಲೇಟ್ಸ್ ಸಿಕ್ಕಿದಾವೆ. ಯಾವತ್ತು ಇವರಿಗೆ ಏನಾದರೂ ಬೇಕು ಅಂದ್ರೆ ಇಮಿಡಿಯೇಟ್ ಆ ಗಾಡಿಗೆ ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡೋದು. ಆ ನಂಬರ್ ಪ್ಲೇಟ್ ಹೇಗೆ ಫಿಕ್ಸ್ ಮಾಡ್ತಾರೆ ಅಂದ್ರೆ ಓಎಲ್ಎಕ್ಸ್ ನಲ್ಲಿ ನೋಡ್ತಾರೆ. ಸಪೋಸ್ ಇವ್ರ ತರ ಫೋರ್ಡ್ ಐಕಾನ್ ಗಾಡಿ ಇದೆ, ಫೋರ್ಡ್ ಐಕಾನ್ ಗಾಡಿ ಇದ್ದು ಓಎಲ್ಎಕ್ಸ್ ಅಲ್ಲಿ ಯಾರಾದರೂ ಫೋರ್ಡ್ ಐಕಾನ್ ಸೇಲ್ಗೆ ಹಾಕಿದ್ರೆ ಆ ಓಎಲ್ಎಕ್ಸ್ ಇರುವಂತ ನಂಬರ್ ಇದೆಲ್ಲ, ಇವರೆಲ್ಲ ಫೇಕ್ ನಂಬರ್ಸ್. ಎಲ್ಲಾ ರಾಜ್ಯಗಳ ನಂಬರ್ ಪ್ಲೇಟ್ ಕೂಡ ಯಾರು ಕೇಳ ಜೈ ಕರ್ನಾಟಕ ಅಂತ ಹಾಕಿದ್ದಾರೆ ಕೆಲವೊಂದೆಲ್ಲ. ಸುಮಾರು ನಂಬರ್ ಪ್ಲೇಟ್ಸ್ ಇದೆಲ್ಲ ಯಾವುದೇ ಫೇಕ್ ನಂಬರ್ಸ್ ಇವೆಲ್ಲ. ಓಎಲ್ಎಕ್ಸ್ ನಲ್ಲಿ ಯಾರಾದ್ರೂ ಸೇಲ್ ಹಾಕಿದ್ರೆ ಅಲ್ಲಿಂದ ನಂಬರ್ ತೆಗೆದು ಇವ್ರ ವೆಹಿಕಲ್ ಹಾಕಿ ಆ ವೆಹಿಕಲ್ ನ ತಮಿಳುನಾಡಿಂದ ಬರುವಂತ ಇಳರಾಜ ಅಂಡ್ ಗ್ಯಾಂಗ್ಗೆ ಅಪರಾಧ ಮಾಡೋದಕ್ಕೆ ಕೊಡ್ತಾರೆ. ಇನ್ನು ಕೇವಲ ಇಷ್ಟೇ ಅಲ್ಲ, ಖತರ್ನಾಕ್ ಗ್ಯಾಂಗ್ ರಾಜ್ಯದ ಹಲವೆಡೆ ಲಿಂಕ್ ಅನ್ನ ಕೂಡ ಇಟ್ಕೊಂಡಿದೆಯಂತೆ. ಗಂಧದ ಮರಗಳನ್ನ ಆ ಊರಿಗೆ ಈ ಗ್ಯಾಂಗ್ ರವಾನಿಸ್ತಾ ಇತ್ತಂತೆ. ಸೊ ನಮ್ಮ ತನಿಖೆಯಲ್ಲಿ ರಿಯಾಜ್ ಅವರ ಮತ್ತು ಅವನ ಮಗ ಈ ಇವರಿಂದ ತಗೊಂಡು ಅಮ್ದುಲ್ಲಾ ಅವರಿಂದ ತಗೊಂಡು ರಿಸೀವ್ ಮಾಡಿ ಎಕ್ಸ್ಟ್ರಾ ದುಡ್ಡಿಗೆ ಕೆಲವು ಗಂಧದ ಎಣ್ಣೆ ಫ್ಯಾಕ್ಟ್ರಿಗಳಿಗೆ ತುಮಕೂರು ಚಿಕ್ಕಮಗಳೂರು ಮತ್ತು ಬೇರೆ ಬೇರೆ ಗಂಧದ ಎಣ್ಣೆ ಫ್ಯಾಕ್ಟ್ರಿಗಳಿಗೆ ಸಪ್ಲೈ ಮಾಡ್ತಾ ಇದ್ರು ಅಂತ ಅವರು ಒಪ್ಕೊಂಡಿದ್ದಾರೆ. ಈಗ ಆ ಫ್ಯಾಕ್ಟ್ರಿ ಓನರ್ಸ್ ಯಾರಿದ್ದಾರೆ, ಫ್ಯಾಕ್ಟ್ರೀಸ್ ಎಲ್ಲಿದ್ದಾವೆ, ಈಗ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಈ ಪ್ರಕರಣದ ಅಡಿಯಲ್ಲಿ ಮೊದಲನೇ ಬಾರಿಗೆ ಇವರು ಕಳೆದ 7-8 ವರ್ಷಗಳಿಂದ ಇವರು ಈ ದಂಧೆಯಲ್ಲಿದ್ದು ಇವರು ಕುಮ್ಮಕ್ಕನಿಂದನೇ ಎಲ್ಲ ಜನ ಬಡವರ ತಮಿಳುನಾಡಿಂದ ಬಂದು ಕಟ್ ಮಾಡಿ ಇವರಿಗೆ ಕೊಡೋದು. ಆದರೆ ಒಂದೇ ಒಂದ್ಸರಿ ಮಾತ್ರ ತುಮಕೂರಲ್ಲಿ ಹಿಂದೆ ಯಾವಾಗಲೂ ಅರೆಸ್ಟ್ ಆಗಿದ್ರು. ಅದಾದ ನಂತರ ಯಾವ ಪೊಲೀಸ್ನವ್ರ ಕೈಗೂ ಸಿಕ್ಕಿರಲಿಲ್ಲ. ಸೊ ಇವರಲ್ಲೇ ಹಳ್ಳಿಯಲ್ಲೇ ಇದ್ಕೊಂಡು ನಡೆಸ್ತಾ ಇದ್ರು.